ಸಾಮಾನ್ಯವಾಗಿ ಪ್ರತಿಯೊಂದು ಜೀವಿಗೂ ನೀರು ಬಹಳ ಮುಖ್ಯ. ಯಾಕಂದ್ರೆ ಎಲ್ಲಾ ಜೀವಿಗಳು ನೀರು ಕುಡಿಯಲೇಬೇಕು. ಪ್ರಾಣಿಗಳು ಮಾಮೂಲಿ ನೀರು ಕುಡಿಯುತ್ತೆ, ಆದ್ರೆ ಮನುಷ್ಯರು ಮಾತ್ರ ನೀರನ್ನ ಫಿಲ್ಟರ್ ಮಾಡಿ ಪ್ಯೂರಿಫೈ ಮಾಡಿ ಕುಡಿತಾರೆ. ಇವಾಗಂತೂ ತುಂಬಾ ಅಡ್ವಾನ್ಸ್ಡ್ ಫಿಲ್ಟರ್ಸ್ ಇವೆ, ಆದ್ರೆ ಆ ಪ್ಯೂರಿಫೈರ್ಗೆ ತುಂಬಾ ಕರೆಂಟ್ ಬೇಕು ಮತ್ತು ಅವುಗಳನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡು ಹೋಗಕ್ಕೆ ಆಗಲ್ಲ. ಆದ್ರೆ ಕೆಲವು ಸಂಶೋಧಕರು ಈ ರೀತಿಯ ವಾಟರ್ ಪ್ಯೂರಿಫೈರ್ ಬಗ್ಗೆ ಟ್ರಯಲ್ ಮಾಡ್ತಿದ್ದಾರೆ. ಇದು ಮಿನಿ ಪೋರ್ಟೇಬಲ್ ವಾಟರ್ ಪ್ಯೂರಿಫೈರ್, ಇದನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡು ಹೋಗಬಹುದು. ಇದು ಚಾರ್ಜಿಂಗ್ ಇಂದ ಕೆಲಸ ಮಾಡುತ್ತೆ. ನಾರ್ಮಲ್ ವಾಟರ್ನ ಈ ರೀತಿ ಇದರಿಂದ ಪ್ಯೂರಿಫೈ ಮಾಡಬಹುದು. ಇದು ಆಲ್ಮೋಸ್ಟ್ 99.99% ವರೆಗೂ ನೀರನ್ನ ಪ್ಯೂರಿಫೈ ಮಾಡುತ್ತೆ ಅನ್ನೋದು ಸಂಶೋಧಕರ ಅಭಿಪ್ರಾಯ. ಸೋ ಲೈಫ್ ಸ್ಟ್ರಾ ಅನ್ನೋ ಕಂಪನಿ ಆಲ್ರೆಡಿ ಇದನ್ನ ಮಾರ್ಕೆಟ್ ಅಲ್ಲಿ ಬಿಟ್ಟಿದೆ. ಇದರ ಬಗ್ಗೆ ಜನಗಳಿಂದ ಒಳ್ಳೆ ರಿವ್ಯೂ ಕೂಡ ಸಿಕ್ಕಿದೆ. ಗೈಸ್, ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಹೇಳಬೇಕು ಅಂದ್ರೆ ಅದು ಇಂಪಾಸಿಬಲ್. ಎಲ್ಲಿ ನೋಡಿದ್ರು ಬರೀ ಪ್ಲಾಸ್ಟಿಕ್ಕೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಪ್ಲಾಸ್ಟಿಕ್ ನ ರೋಡ್ ಮೇಲೆ ಎಲ್ಲಂದ್ರೆ ಅಲ್ಲಿ ಎಸೆಯುತ್ತಾರೆ. ಆದ್ರೆ ಜರ್ಮನಿಯಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಈ ರೀತಿ ಒಂದು ಮಿಷಿನ್ ನಲ್ಲಿ ಹಾಕ್ತಾರೆ. ಯಾಕಂದ್ರೆ ಯಾರಾದ್ರೂ ಅವರ ಬಾಟಲ್ಸ್ ನ ತಂದು ಈ ಮಿಷಿನ್ ನಲ್ಲಿ ಹಾಕಿದ್ರೆ ಅವರಿಗೆ ಸ್ವಲ್ಪ ದುಡ್ಡು ರೀಫಂಡ್ ಆಗುತ್ತೆ. ಈ ರೀಫಂಡ್ ಗೋಸ್ಕರ ಜನರು ಅವರೇ ಸ್ವತಃ ಬಾಟಲ್ಸ್ ನ ಹುಡುಕಿ ತಂದು ಇದರಲ್ಲಿ ಹಾಕ್ತಾರೆ. ಇದರಿಂದ ಪ್ಲಾಸ್ಟಿಕ್ ಕ್ಲೀನ್ ಆಗುತ್ತೆ, ಜನಕ್ಕೆ ಸ್ವಲ್ಪ ದುಡ್ಡು ಸಿಗುತ್ತೆ. ಗೈಸ್, ಇವರ ಈ ಐಡಿಯಾ ಅಮೇಜಿಂಗ್ ಅಲ್ವಾ? ಈ ಐಡಿಯಾ ನಮ್ಮಲ್ಲೂ ಬಂದ್ರೆ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಗೈಸ್, ನಮ್ಮಲ್ಲಿ ಕೆಲವರು ರಿಲ್ಯಾಕ್ಸೇಷನ್ ಗೋಸ್ಕರ ಸಾಂಗ್ಸ್ ನ ಕೇಳ್ತಾರೆ. ಆ ರೀತಿ ಸಾಂಗ್ಸ್ ಕೇಳೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಕೆಲವರು ಅವರಿಗೆ ಇಷ್ಟವಾದ ಸಾಂಗ್ಸ್ ಕೇಳೋಕೆ ತುಂಬಾ ಆಪ್ಸ್ ಅಲ್ಲಿ ಸರ್ಚ್ ಮಾಡ್ತಾರೆ. ಕೆಲವು ಸಿಗುತ್ತೆ, ಕೆಲವು ಸಿಗಲ್ಲ. ಕೆಲವರಿಗೆ ಎಲ್ಲೋ ಒಂದ್ಸರಿ ಕೇಳಿರೋ ಸ್ಟಾರ್ಟಿಂಗ್ ಲೈನ್ ಮಾತ್ರ ನೆನಪಿರುತ್ತೆ, ಅದನ್ನ ಹುಡುಕೋಕೆ ಟ್ರೈ ಮಾಡ್ತಾರೆ, ಆದ್ರೆ ಸಿಗಲ್ಲ. ಆ ರೀತಿ ಟೈಮ್ ಅಲ್ಲಿ ಡೋಂಟ್ ವರಿ. ಈ ರೀತಿ ನಿಮ್ಗೂ ಬೇಕಿರೋ ಸಾಂಗ್ಸ್ ನ ಹುಡುಕೋಕೆ ಸಪರೇಟ್ ಆಪ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಗೈಸ್, ಗೂಗಲ್ ಅಸಿಸ್ಟೆಂಟ್ ಅಲ್ಲಿ ಐಡೆಂಟಿಫೈ ದಿ ಸಾಂಗ್ ಅಂತ ಸರ್ಚ್ ಮಾಡಿ ನಿಮ್ಗೆ ಬೇಕಿರೋ ಸಾಂಗ್ ದು ಟ್ಯೂನ್ ಅಥವಾ ಲಿರಿಕ್ಸ್ ಬೇರೆ ಮೊಬೈಲ್ ಇಂದ ಪ್ಲೇ ಮಾಡಿ, ಆಗ ನಿಮ್ಗೆ ಬೇಕಿರೋ ಸಾಂಗ್ಸ್ ಬರುತ್ತೆ. ಈ ಫೀಚರ್ ನ ಗೂಗಲ್ 2020 ಲಾಂಚ್ ಮಾಡಿದೆ. ಗೈಸ್, ಈ ಫೀಚರ್ ನ ನೀವು ಒಂದ್ಸಲ ಟ್ರೈ ಮಾಡಿ. ಈ ಫೀಚರ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಅಂಡ್ ಗೈಸ್, ಇದೇ ರೀತಿಯ ಅಮೇಜಿಂಗ್ ಫ್ಯಾಕ್ಟ್ಸ್ ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗೈಸ್, ಇದುವರೆಗೂ ನೀವು ಎಷ್ಟೋ ಹೂವು ನೋಡಿರ್ತೀರಾ, ಅದರಲ್ಲಿ ಕೆಲವು ಅದ್ಭುತವಾಗಿರುತ್ತೆ. ಪ್ರತಿಯೊಂದು ಹೂವಿಗೂ ಒಂದು ಯುನಿಕ್ ಸ್ಮೆಲ್ ಇರುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಚಾಕ್ಲೇಟ್ ಸ್ಮೆಲ್ ಬರೋ ಹೂವು ನೋಡಿದ್ದೀರಾ? ನೀವು ನೋಡಿರೋಕೆ ಚಾನ್ಸೇ ಇಲ್ಲ. ಈ ಹೂವಿನ ಸ್ಮೆಲ್ ಸೇಮ್ ಚಾಕ್ಲೇಟ್ ರೀತಿ ಇರುತ್ತೆ. ಈ ಹೂವಿನ ಹೆಸರು ಇಲ್ಲಿದೆ ನೋಡಿ, ಇವು ನೀವು ನೋಡೋಕೆ ಸಿಗಲ್ಲ. ಯಾಕಂದ್ರೆ ಈ ಹೂವು ಕೇವಲ ಮೆಕ್ಸಿಕೋದಲ್ಲಿ ಮಾತ್ರ ಸಿಗುತ್ತೆ. ಇದೇ ಕಾರಣಕ್ಕೆ ಇದನ್ನ ಮೆಕ್ಸಿಕೋ ಕಾಸ್ಮೋಸ್ ಅಂತ ಕೂಡ ಕರೀತಾರೆ. ಇದು ನೋಡೋಕೆ ಸೇಮ್ ಚಾಕ್ಲೇಟ್ ರೀತಿ ಡಾರ್ಕ್ ರೆಡ್ ಕಲರ್ ಅಲ್ಲಿ ಇರುತ್ತೆ. ಗೈಸ್, ಈ ಹೂವು ಚಾಕ್ಲೇಟ್ ಸ್ಮೆಲ್ ಬರುತ್ತೆ, ಆದ್ರೆ ಇದನ್ನ ಯಾರಾದ್ರೂ ತಿಂದ್ರೆ ಪಕ್ಕ ಸಾವನ್ನಪ್ಪತ್ತಾರೆ. ಯಾಕಂದ್ರೆ ಇದರಲ್ಲಿ ತುಂಬಾ ಡೇಂಜರಸ್ ಕೆಮಿಕಲ್ಸ್ ಇರುತ್ತೆ. ಸೊ ನೀವೇನಾದ್ರೂ ಮೆಕ್ಸಿಕೋಗೆ ಹೋದ್ರೆ ಸ್ವಲ್ಪ ಹುಷಾರ್. ಸಾಮಾನ್ಯವಾಗಿ ನಾವು ಯಾವ್ದಾದ್ರು ವೆಬ್ಸೈಟ್ ನ ಓಪನ್ ಮಾಡಿದ್ರೆ ಈ ರೀತಿ ಕುಕೀಸ್ ನ ಅಕ್ಸೆಪ್ಟ್ ಮಾಡಿ ಅಂತ ಕೇಳುತ್ತೆ. ಸೊ ನೀವು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅಂದ್ರೆ ಕುಕೀಸ್ ನ ಅಲೋ ಮಾಡಿ ಅಂತ ಆಪ್ಷನ್ ಕೇಳುತ್ತೆ. ಆದ್ರೆ ಈ ಕುಕೀಸ್ ಅಂದ್ರೆ ಏನು, ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ನ ಓಪನ್ ಮಾಡಿದಾಗ ನೀವು ಎಷ್ಟೊತ್ತು ಆ ವೆಬ್ಸೈಟ್ ಅಲ್ಲಿ ಇದ್ದೀರಾ, ಆ ವೆಬ್ಸೈಟ್ ಯೂಸ್ ಮಾಡುವಾಗ ನೀವು ಯಾವ್ಯಾವ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ, ಯಾವ ವಸ್ತುಗಳನ್ನ ಶಾಪಿಂಗ್ ಮಾಡಿದ್ದೀರಾ, ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನು, ನಿಮ್ಮ ಲೊಕೇಶನ್ ಏನು, ನಿಮ್ಮ ಲೊಕೇಶನ್, ನಿಮ್ಮ ಏಜ್, ಈ ರೀತಿ ಆ ವೆಬ್ಸೈಟ್ ಅಲ್ಲಿರೋ ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್ ಒಂದು ಟೆಕ್ಸ್ಟ್ ಫೈಲ್ ರೂಪದಲ್ಲಿ ನಿಮ್ಗೆ ಗೊತ್ತಿಲ್ಲದೇನೆ ಕಂಪ್ಯೂಟರ್ ಅಥವಾ ಮೊಬೈಲ್ ಅಲ್ಲಿ ಸೇವ್ ಆಗುತ್ತೆ. ಇದನ್ನ ಕುಕೀಸ್ ಅಂತ ಕರೀತಾರೆ. ಇದನ್ನ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ, ನೀವು ನಿಮ್ಮ ಫೇಸ್ಬುಕ್ ಅಥವಾ ಗೂಗಲ್ ಅಲ್ಲಿ ಏನಾದ್ರೂ ಡೀಟೇಲ್ಸ್ ನ ನೋಡಿ ಆಮೇಲೆ ಅದನ್ನ ಲಾಗ್ಔಟ್ ಮಾಡದೆ ನೇರವಾಗಿ ಬ್ರೌಸರ್ ನ ಕ್ಲೋಸ್ ಮಾಡಿದ್ರು ಸ್ವಲ್ಪ ಸಮಯ ಆದ್ಮೇಲೆ ಆ ಬ್ರೌಸರ್ ನ ಓಪನ್ ಮಾಡಿದ್ರೆ ಆಗ ಆಟೋಮೆಟಿಕ್ ಆಗಿ ಅದು ಲಾಗಿನ್ ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ಆ ಸೈಟ್ ಗೆ ಸಂಬಂಧಪಟ್ಟ ಕುಕೀಸ್ ಅಂಡ್ ಇನ್ಫಾರ್ಮೇಶನ್ ಸೇವ್ ಮಾಡ್ಕೊಂಡಿರುತ್ತೆ. ಇವಾಗಂತೂ ಆಲ್ಮೋಸ್ಟ್ ಎಲ್ಲಾ ವೆಬ್ಸೈಟ್ಸ್ ಅವರ ಯೂಸರ್ಸ್ ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಕೊಡೋಕೆ ತಮ್ಮ ಸೈಟ್ಸ್ ಗೆ ಬರೋ ಕಸ್ಟಮರ್ ಗಳ ಡೇಟಾವನ್ನ ಕುಕೀಸ್ ರೂಪದಲ್ಲೇ ಸೇವ್ ಮಾಡೋಕೆ ಟ್ರೈ ಮಾಡ್ತಿದೆ. ಆದ್ರೆ ಇವಾಗೆಲ್ಲ ಬಂದಿರೋ ರೂಲ್ಸ್ ಪ್ರಕಾರ ಯಾವುದೇ ಸೈಟ್ ಯೂಸರ್ ಡೇಟಾವನ್ನ ಸೇವ್ ಮಾಡೋಕ್ಕೂ ಮುಂಚೆ ಅವರ ಪರ್ಮಿಷನ್ ನ ತಗೋಬೇಕು. ಇದೇ ಕಾರಣಕ್ಕೆ ನೀವು ವೆಬ್ಸೈಟ್ ಓಪನ್ ಮಾಡಿದಾಗ ಈ ರೀತಿ ಪರ್ಮಿಷನ್ ಕೇಳುತ್ತೆ ಅಷ್ಟೇ. ಕೆಲವೊಂದ್ಸಾರಿ ಅವರು ಯಾವ ಡೇಟಾ ತಗೋಬೇಕು ಅಂತ ಸೆಲೆಕ್ಟ್ ಮಾಡಬಹುದು. ನಾವು ಸೆಲೆಕ್ಟ್ ಮಾಡಿದ ಡೇಟಾ ಬಿಟ್ಟು ಬೇರೆ ಡೇಟಾ ತಗೊಳ್ಳೋಕೆ ಆಗಲ್ಲ. ಈ ಕುಕೀಸ್ ಯಾವ ರೀತಿ ಕೆಲಸ ಮಾಡುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್, ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರೂ ವಸ್ತು ಬಗ್ಗೆ ಸರ್ಚ್ ಮಾಡಿ ಆಪ್ ನ ಕ್ಲೋಸ್ ಮಾಡಿದ್ರೆ ಫೇಸ್ಬುಕ್, ಯೂಟ್ಯೂಬ್ ಎಲ್ಲಾ ಕಡೆ ನೀವು ಸರ್ಚ್ ಮಾಡಿರೋ ವಸ್ತುಗೆ ಸಂಬಂಧಪಟ್ಟ ಆಡ್ಸ್ ಬರುತ್ತೆ. ಯಾಕಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇವ್ ಆಗಿರೋ ನಿಮ್ಮ ಕುಕೀಸ್ ನ ಯೂಟ್ಯೂಬ್ ತಗೊಂಡು ನಿಮ್ಮ ಇಂಟ್ರೆಸ್ಟ್ ಗೆ ತಕ್ಕಂತೆ ಆಡ್ಸ್ ನ ಡಿಸ್ಪ್ಲೇ ಮಾಡುತ್ತೆ. ಇದರ ಮತ್ತೊಂದು ಹೆಸರು ಟಾರ್ಗೆಟಿಂಗ್ ಅಡ್ವರ್ಟೈಸಿಂಗ್.
ಆಕ್ಚುಲಿ ಈ ಕುಕೀಸ್ ನ ಅಕ್ಸೆಪ್ಟ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ ಯಾಕಂದ್ರೆ ಈ ಕುಕೀಸ್ ಇಂದ ನಿಮ್ಮ ಡಿವೈಸ್ ಗೆ ಯಾವುದೇ ಮಾಲ್ವೇರ್ ವೈರಸ್ ಬರಲ್ಲ ಮತ್ತು ಇದು ನಿಮ್ಮ ಡಿವೈಸ್ ಅಲ್ಲಿರೋ ಯಾವುದೇ ಪರ್ಸನಲ್ ಡೀಟೇಲ್ಸ್ ನ ತಗೊಳ್ಳೋದಿಲ್ಲ ಕೇವಲ ಆ ಸೈಟ್ ಅಲ್ಲಿ ನೀವು ಏನೆಲ್ಲ ಸರ್ಚ್ ಮಾಡಿದ್ದೀರಾ ಅನ್ನೋ ಡೀಟೇಲ್ಸ್ ತಗೊಳ್ಳುತ್ತೆ ಆ ವೆಬ್ಸೈಟ್ ಗೆ ಸಂಬಂಧಪಟ್ಟ ಯೂಸರ್ ನೇಮ್ ಪಾಸ್ವರ್ಡ್ ಆಲ್ರೆಡಿ ಅವರತ್ರ ಇರುತ್ತೆ ಸೊ ನೀವು ಪ್ರತಿ ಸಾರಿ ಸೈಟ್ ನ ಓಪನ್ ಮಾಡಿದಾಗ ಪಾಸ್ವರ್ಡ್ ಎಂಟರ್ ಮಾಡದೆ ಈಜಿಯಾಗಿ ಓಪನ್ ಮಾಡಬಹುದು ಸೊ ನೀವು ಕುಕೀಸ್ ನ ಅಕ್ಸೆಪ್ಟ್ ಮಾಡಿದ್ರೆ ಆ ಸೈಟ್ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಅದು ಪರ್ಫಾರ್ಮ್ ಮಾಡುತ್ತೆ ಸೊ ನಿಮಗೂ ಆ ಸೈಟ್ ಮೇಲೆ ನಂಬಿಕೆ ಇದ್ರೆ ಅದನ್ನ ಯಾವಾಗಲೂ ಯೂಸ್ ಮಾಡೋದಾದ್ರೆ ಕುಕೀಸ್ ನ ಅಕ್ಸೆಪ್ಟ್ ಮಾಡಿ ಆದ್ರೆ ಸಿಗೋ ಎಲ್ಲಾ ವೆಬ್ಸೈಟ್ಸ್ ಗೂ ಕುಕೀಸ್ ನ ಅಕ್ಸೆಪ್ಟ್ ಮಾಡಬೇಡಿ ಗೈಸ್ ಇಲ್ಲಿ ಕಾಣಿಸ್ತಿರೋ ಈ ಚುಕ್ಕೆ ಏನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸೊ ಗೈಸ್ ಈ ಚುಕ್ಕೆ ಅಂದ್ರೆ ಡಾಟ್ ನಮ್ಮ ಭೂಮಿ 150 ಕೋಟಿ ಕಿಲೋಮೀಟರ್ಸ್ ದೂರದಿಂದ ಇಷ್ಟು ಕೋಟಿ ಜನಗಳಿರೋ ಈ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ ಈ ಚಿತ್ರವನ್ನ ನಾಸಾ ಲಾಂಚ್ ಮಾಡಿರೋ ಕೆಸನಿ ಹೈಗನ್ ಸ್ಪೇಸ್ ಕ್ರಾಫ್ಟ್ ಶನಿ ಗ್ರಹಕ್ಕೆ ತುಂಬಾ ಹತ್ತಿರ ಇದ್ದಾಗ ಕ್ಯಾಪ್ಚರ್ ಮಾಡಿರೋ ಫೋಟೋ ನಾವೆಲ್ಲರೂ ಇಲ್ಲಿ ಈ ಜಾತಿ ಧರ್ಮ ಹೆಣ್ಣು ಹೊನ್ನು ಮಣ್ಣು ಅಟಾಮಿಕ್ ಬಾಂಬ್ ನ್ಯೂಕ್ಲಿಯರ್ ಬಾಂಬ್ ವರ್ಲ್ಡ್ ವಾರ್ ಅಂತ ಸಾಯ್ತಾ ಇದ್ದೀವಿ ಆದ್ರೆ ಈ ಅನಂತ ಬ್ರಹ್ಮಾಂಡದಲ್ಲಿ ನಾವೆಲ್ಲರೂ ಶೂನ್ಯ ಅನ್ನೋದನ್ನ ಯಾವತ್ತೂ ಮರಿಬೇಡಿ ಒಳ್ಳೆಯವರನ್ನೇ ಮರೆಯೋ ಈ ಕಾಲದಲ್ಲಿ ಕೆಟ್ಟವರಿಗೆ ಕಾಲ ಜಾಸ್ತಿ ದಿನ ಉಳಿಯಲ್ಲ ಸೊ ಆದಷ್ಟು ಇವರಂತೆ ಬದುಕೋಕೆ ಟ್ರೈ ಮಾಡೋಣ ಗೈಸ್ ನಮ್ಮ ಭಾರತದ ರೈಲುಗಳು ಸಾಮಾನ್ಯವಾಗಿ 3,000 ರಿಂದ 18,000 ಟನ್ ವರೆಗೂ ತೂಕ ವಿರುತ್ತೆ ರೈಲುಗಳ ತೂಕ ಆ ಟ್ರೈನ್ಸ್ ನ ಲೋಡ್ ಮತ್ತು ಬೋಗಿಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು ತೂಕ ಇರೋ ರೈಲು ಹೋಗ್ಬೇಕು ಅಂದ್ರೆ ನೆಲ ಭದ್ರವಾಗಿರೋಕೆ ಜಲ್ಲಿ ಕಲ್ಲುಗಳ ಮೇಲೆ ಟ್ರ್ಯಾಕ್ ಇರುತ್ತೆ ಸೊ ಆ ಟ್ರ್ಯಾಕ್ ಮೇಲೆ ಚಿಕ್ಕ ಮಿಸ್ಟೇಕ್ ಆದ್ರೂ ಸಾವಿರಾರು ಜನರು ಸಾಯ್ತಾರೆ ಕೆಲವರು ರೈಲುಗಳ ಟ್ರ್ಯಾಕ್ ಮೇಲೆ ಕೂಲ್ ಡ್ರಿಂಕ್ ಕ್ಯಾಪ್ಸ್ ಕಾಯಿನ್ಸ್ ಸ್ಕ್ರೀವ್ ಇಟ್ಟು ಪರೀಕ್ಷೆ ಮಾಡ್ತಾರೆ ಮೇಬಿ ಆ ಐಟಮ್ಸ್ ಇಂದ ಟ್ರೈನ್ ಗೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ ಆದ್ರೆ ಈ ರೀತಿ ಯಾರು ಕೂಡ ಟ್ರೈ ಮಾಡಬೇಡಿ ಯಾಕಂದ್ರೆ ಅಕಸ್ಮಾತ್ ಟ್ರೈನ್ ಗೆ ಪ್ರಾಬ್ಲಮ್ ಆದ್ರೆ ನಿಮ್ಮ ತಮಾಷೆಗೆ ಸಾವಿರಾರು ಜನರ ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ ಸೊ ಯೂಟ್ಯೂಬ್ ಚಾನೆಲ್ ಅವರು ಟ್ರೈನ್ ಕೆಳಗೆ ಈ ರೀತಿ ನಟ್ ಇಟ್ಟು ಪರೀಕ್ಷೆ ಮಾಡಿದ್ರು ಒಂದ್ಸಾರಿ ಮುಂದೆಯಿಂದ ಇಟ್ಟು ಟ್ರೈ ಮಾಡಿದ್ರು ಒಂದ್ಸಾರಿ ಹಿಂದೆಯಿಂದ ಇಟ್ಟು ಟ್ರೈ ಮಾಡಿದ್ರು ಸ್ಲೋ ಆಗಿ ಟ್ರೈ ಮಾಡಿದ್ದಕ್ಕೆ ಏನೂ ಆಗ್ಲಿಲ್ಲ ಫಾಸ್ಟ್ ಆಗಿ ಬಂದಾಗ ನಟ್ ಈ ರೀತಿ ಸ್ಪೀಡ್ ಆಗಿ ಸ್ಕಿಡ್ ಆಯ್ತು ಸೊ ಆ ನಟ್ ಯಾರಿಗಾದ್ರೂ ಬಿದ್ರೆ ಅವರ ಪರಿಸ್ಥಿತಿ ತುಂಬಾ ಭೀಕರವಾಗಿರುತ್ತೆ ದಯವಿಟ್ಟು ಯಾರು ಕೂಡ ಟ್ರೈ ಮಾಡಬೇಡಿ ಈ ರೀತಿ ಟ್ರೈ ಮಾಡೋರ್ಗೆ ಇದರ ಬಗ್ಗೆ ತಿಳಿಸಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್